ಮನೆಗೊಂದು ಮಗು ಬೇಕು, ಊರಿಗೊಂದು ಉತ್ತಮ ಶಾಲೆ ಬೇಕು ಅನ್ನೋ ಮಾತಿದೆ. ವಿದ್ಯೆ ವ್ಯಕ್ತಿಯನ್ನಷ್ಟೇ ಅಲ್ಲ, ಸಮಾಜವನ್ನ ಬೆಳಗುವ ದಾರಿದೀಪ. ಬದುಕಿಗೆ ಆಧಾರವಾಗುವ ವಿದ್ಯೆಯನ್ನ ಪ್ರಾಥಮಿಕ ಹಂತದಿಂದಲೇ ನಮ್ಮ ಬಾಲ ಮನಸ್ಸಿನೊಳಗೆ ತುರುಕಿ ಹಾದಿಗೊಂದು ವಿಶ್ವಾಸದ ಸಂಕೇತವೆನಿಸಿಕೊಳ್ಳುವುದು ಶಾಲೆ. ಶಾಲೆಯೊಂದಿದ್ದರೆ ಆಗದು, ನಿರಾಸಕ್ತಿ ಇದ್ದರೆ ವಿದ್ಯಾರ್ಥಿ ಜೀವನ ಸಾಗದು. ವಿದ್ಯಾರ್ಥಿ ಜೀವನದಲ್ಲಿ ಲೋಪಗಳ ಆಲಾಪವೇ ಮುಂದಾದರೆ ಭವಿಷ್ಯದ ಓಲೆಯಲ್ಲಿ ಯಶಸ್ಸಿನ ಅಕ್ಷರಗಳು ಬರೆಯಲಾಗದು. ಶಾಲೆ ಎಂಬ ಜಟಕಾಬಂಡಿಯಲ್ಲಿ ಶಿಕ್ಷಕ ಗಾಲಿಯಂತೆ, ಆ ಗಾಲಿಯೇ ಹಲವರ ಭವಿಷ್ಯವನ್ನ ರೂಪಿಸಬಲ್ಲುದು. ನಮ್ಮ ಉತ್ತರ ಕನ್ನಡದಲ್ಲಿ ಉನ್ನತ ದರ್ಜೆಯ ಶಾಲೆಗಳು ಬಹಳನೇ ಕಾಣಸಿಗುತ್ತವೆ. ತಂತ್ರಜ್ಞಾನಗಳು ಬೆಳೆದಂತೆ ಶಿಕ್ಷಣ ವ್ಯವಸ್ಥೆಯಲ್ಲಿಯೂ ತರಹೇವಾರಿ ಬದಲಾವಣೆಗಳನ್ನೋದನ್ನ ನಾವು ಕಾಣಬಹುದು. ಅಂತೆಯೇ ಅವೆಲ್ಲ ಬದಲಾವಣೆಯೊಂದಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಕಲಿಕೆಯ ಗುಣಮಟ್ಟವನ್ನೂ ಕಾಪಾಡಿಕೊಂಡು ಮಕ್ಕಳಲ್ಲಿನ ಅಗಾಧ ಪ್ರತಿಭೆಯನ್ನು ಹೊರತೆಗೆದು ತಾಲೂಕಿನಲ್ಲಿಯೇ ಉನ್ನತ ಶಿಕ್ಷಣ ನೀಡುವ ಶಾಲೆಯಾಗಿ ಶಿರಸಿಯ ಡಾನ್ ಬಾಸ್ಕೋ ಸ್ಕೂಲ್ ರೂಪುಗೊಂಡಿರೋದು ಶಿಕ್ಷಣ ವ್ಯವಸ್ಥೆಗೂ ಒಂದು ಹಿರಿಮೆ ಎಂದರೆ ಅತಿಶಯೋಕ್ತಿಯೇ ಅಲ್ಲ. ಹೌದು, ಇದು ಶಿರಸಿಯ ಡಾನ್ ಬಾಸ್ಕೋ ಸೇಂಟ್ ಆಂಥನಿ ಹೈಸ್ಕೂಲ್. ಇಲ್ಲಿನ ಶಿಕ್ಷಣ ವ್ಯವಸ್ಥೆಯ ಅರಿವು ಮೂಡಿಸಿಕೊಳ್ಳುವುದರ ಮೊದಲು ಹಿನ್ನೋಟ ಬೀರಲೇಬೇಕು. 4G ಹಿಂದಕ್ಕೆ ಹೋಗಿ ಇದರ ಇತಿಹಾಸವನ್ನ ನಾವೀಗ ನೋಡೋಣ. ಅದು 1967. ತಾಲೂಕಿನ ವ್ಯಾಪ್ತಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಇರಲಿಲ್ಲ. ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಸ್ಥಾಪಿಸಬೇಕೆಂಬುದು ಶಿರಸಿ ಜನರ ಅಪೇಕ್ಷೆಯಾಗಿತ್ತು. ಆದೇಶದಂತೆ ಸೇಂಟ್ ಆಂಥೋನಿ ಶಿಕ್ಷಣ ಸಂಸ್ಥೆಯು ಅನೇಕ ಮಹನೀಯರ ಸಹಾಯ ಪಡೆದು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ಸೇಂಟ್ ಆಂಥೋನಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನ ಸ್ಥಾಪಿಸಲಾಯಿತು. 1974 ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಪೂರ್ತಿಗೊಳಿಸಲಾಯಿತು. ಅದರಂತೆ 1981 ಹೊಸ ಹೈಸ್ಕೂಲ್ ಕಟ್ಟಡವನ್ನ ಹುಬ್ಬಳ್ಳಿ ರೋಡ್ ಪೂಜ್ಯ ಪಠಾರ ಕಟ್ವಾಕಯ್ಯಂರವರ ನೇತೃತ್ವದಲ್ಲಿ ಪ್ರಾರಂಭಗೊಂಡಿತು. 1995 ಶಾಲೆಯನ್ನ ಸೆಲೆನಿ ಸೊಸೈಟಿ ಡಾನ್ ಬಾಸ್ಕೋಗೆ ಹಸ್ತಾಂತರಿಸಲಾಯಿತು. ಅಂದಿನಿಂದ ಈ ಶಾಲೆ ಡಾನ್ ಬಾಸ್ಕೋ ಸೇಂಟ್ ಆಂಥೋನಿ ಹೈಸ್ಕೂಲ್ ಎಂದು ಕರೆಯಲ್ಪಡುತ್ತಿದೆ. ಅಂದು ಹಲವರ ಶ್ರಮ ಹಾಗೂ ಇಚ್ಛಾಶಕ್ತಿಯಿಂದ ಆರಂಭಗೊಂಡ ಶಾಲೆ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನ ಸಾಧಿಸಿ ಜನ ಮೆಚ್ಚಿದ ಶಾಲೆಯೆಂದೇ ಕರೆಸಿಕೊಂಡಿತು. ಶಿಸ್ತು, ಸಂಯಮ, ಚಟುವಟಿಕೆ, ಕ್ರಿಯಾಶೀಲತೆ, ಬುದ್ಧಿಮಟ್ಟತೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಅಡಕವಾಗಿರಬೇಕೆಂಬುದರ ನೀತಿ ಪಾಠವನ್ನ ಬೋಧಿಸಿ ಚಿಗುರು ಮರವಾಗುವಂತೆ ಮಾಡಿತು.
ಚಿಗುರಿಗೆ ಗುರುವಿಂದಲೇ ಅರಿವು. ಇಂತಹದ್ದೊಂದು ವಿಶೇಷ ಸ್ಥಾನಮಾನವನ್ನ ತಾಲೂಕಿನಲ್ಲಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಜ್ಞಾನ ಜ್ಯೋತಿಯನ್ನ ಬೆಳಗುತ್ತಿರುವ ಈ ಶಾಲೆಯ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಕ್ರಿಯಾ ಚಟುವಟಿಕೆಯಲ್ಲೇನಿದೆ, ಉದ್ದೇಶ ಮಹತ್ವಗಳೇನಿದೆ ಅನ್ನೋದನ್ನ ನಾವೀಗ ನೋಡೋಣ. ಮಕ್ಕಳು ಮೊದಲು ಕಲಿಯಬೇಕಾಗಿರುವುದು ಶಿಸ್ತು. ಡಾನ್ ಬಾಸ್ಕೋದಲ್ಲಿ ಮಕ್ಕಳ ಸರತಿಯ ಸಾಲುಗಳು, ಸಭೆ ಸಮಾರಂಭಗಳಲ್ಲಿ ಅಳವಡಿಸಿಕೊಂಡ ಶಿಸ್ತು ನಿಜಕ್ಕೂ ಆದರ್ಶಪ್ರಾಯ. ಇನ್ನು ಶಾಲಾ ಪ್ರಾರ್ಥನೆ ಗಮನ ಸೆಳೆಯದಿರದು. ಹೆಚ್ಚಿನ ಜ್ಞಾನ ಸಂಪಾದಿಸುವಲ್ಲಿ ಗ್ರಂಥಾಲಯ ಕೂಡ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಇಲ್ಲಿನ ಸುಸಜ್ಜಿತವಾದ ಗ್ರಂಥಾಲಯ ಮಕ್ಕಳ ಮೇಲೆ ಪರಿಣಾಮ ಬೀರುವಲ್ಲಿ ಯಶಸ್ವಿಯಾಗಿದೆ. ಮುಖ್ಯವಾಗಿ ಡಾನ್ ಬಾಸ್ಕೋದಲ್ಲಿ ಬೌದ್ಧಿಕ ಸಿಬ್ಬಂದಿಗಳೇ ಕೇಂದ್ರ ಬಿಂದು. ಉತ್ತಮ ಶಿಕ್ಷಕ ವರ್ಗವನ್ನ ಹೊಂದಿರುವುದು ಸಾಧನೆಯ ಹೆಜ್ಜೆಗೆ ದೊಡ್ಡ ಶಕ್ತಿ ಎಂದ್ರು ತಪ್ಪಾಗಲಿಕ್ಕಿಲ್ಲ. ಸ್ನೇಹಿ ತರಗತಿಗಳು ಕೆಲ ಉನ್ನತ ಮಟ್ಟದ ಶಾಲೆಗಳಲ್ಲಿ ಮಾತ್ರ ಕಾಣಸಿಗೋಕೆ ಸಾಧ್ಯ. ಅಂತಹ ತರಗತಿಗಳು ಡಾನ್ ಬಾಸ್ಕೋದಲ್ಲಿರೋದ್ರಿಂದ ಸಮಾಜಕ್ಕೂ ತೀರಾ ಆಪ್ತವೆನಿಸಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಯಲ್ಲೂ ಡಾನ್ ಬಾಸ್ಕೋ ಹಿಂದೆ ಬಿದ್ದಿಲ್ಲ. ಹೆಚ್ಚಿನ ಅರಿವು ಮೂಡಿಸೋಕೆ ಪ್ರಾಜೆಕ್ಟರ್ ಬಳಕೆಯೂ ಚಾಲ್ತಿಯಲ್ಲಿದೆ. ವಿಜ್ಞಾನ ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್ ವಿದ್ಯಾರ್ಥಿಗಳ ಬುದ್ಧಿಮಟ್ಟತೆಯನ್ನ ಹೆಚ್ಚಿಸುವಲ್ಲಿ ನೆರವಾಗಿದೆ.
ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಗುರುತಿಸಿಕೊಂಡಿರುವ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆಯ ಹಾದಿ ತುಳಿದಿದ್ದಾರೆ. ಕ್ರೀಡೆಯಲ್ಲಿಯೂ ಮೈಲಿಗಲ್ಲನ್ನ ಸ್ಥಾಪಿಸಿದ್ದಾರೆ. ಇಲ್ಲಿನ ವಿದ್ಯಾರ್ಥಿನಿ ಚೈತ್ರ ಡಾನ್ ಬಾಸ್ಕೋದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಹಲೋ, ಇಟ್ಸ್ ಮೀ ಎನ್ ಚೈತ್ರ, ಎಕ್ಸ್ ಸ್ಟೂಡೆಂಟ್ಸ್ ಆಫ್ ಡಾನ್ ಬಾಸ್ಕೋ ಹೈ ಸ್ಕೂಲ್. ಟುಡೇ ಇಟ್ಸ್ ಅ ಪ್ಲೆಜರ್ ಡೇ ಟು ಮೀ ಟು ಟಾಕ್ ಅಬೌಟ್ ಮೈ ಸ್ಕೂಲ್. ಫಸ್ಟ್ ವೆನ್ ಐ ಥಿಂಕ್ ಅಬೌಟ್ ಮೈ ಸ್ಕೂಲ್, ದ ಥಾಟ್ಸ್ ವಿಚ್ ಕಮ್ ಇನ್ ಟು ಮೈ ಮೈಂಡ್ ಈಸ್ ಮೈ ಪ್ಲೇ ಗ್ರೌಂಡ್, ಮೈ ಟೀಚರ್ಸ್, ಕ್ಲಾಸ್ ರೂಮ್ಸ್, ಹಾಲ್, ಕ್ಯಾಂಟೀನ್ ಎಕ್ಸೆಟ್ರಾ. ವೆನ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಟೀಚರ್ಸ್, ದೇ ಆರ್ ವೆರಿ ಗುಡ್. The teachers in such a way that the things get penetrate into our mind. In order to get the things clear, they show us the PPT presentation and make us still more clear the concepts. Then there are cultural activities in the school. I think it's the only school which is having too much of cultural activities. It helps to bring up our talents, hidden talents in us. So when I want to talk about my sports, we're having So when I want to talk about my So when I want to talk about the sports, on every Saturdays we are having 2 hours games. During the rainy seasons we are having Dominic Savior Feast. It's a memorable day in my life. Then we are having a principal who is a dynamic person. He was always back of us, in guiding us, in motivating us in all the things. He used to provide us the question papers to solve. This has made us to come up our ranks. I thank this opportunity for giving us to talk about our memorable things and about our school. Thank you. ಶಿರಸಿಯ ಇಂತಹ ಶಿಕ್ಷಣ ವ್ಯವಸ್ಥೆಯನ್ನ ಇನ್ನೆಲ್ಲೂ ನೋಡಿಲ್ಲ, ಇದು ನಮ್ಮ ಹೆಮ್ಮೆಯ ಶಾಲೆ ಅಂತ ವಿದ್ಯಾರ್ಥಿನಿ ಸೃಷ್ಟಿ ಹೇಳ್ತಾಳೆ. ಫಸ್ಟ್ಲಿ ಐ ಆಮ್ ಪ್ರೌಡ್ ಟು ಬಿ ಅ ಡಾನ್ ಬಾಸ್ಕೋ ಸ್ಟೂಡೆಂಟ್. ನನ್ನ ಹೆಸರು ಸೃಷ್ಟಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿ ಮುಗಿಸಿದ್ದಾರೆ. ನನಗೆ ವರ್ಡ್ಸೇ ಇಲ್ಲ ನನ್ನ ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ. ಟೀಚರ್ಸ್ ಅಂತ ಹೇಳೋದೇ ಇಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗಿದ್ರು, ಅಷ್ಟು ಕ್ಲೋಸ್. ನಮ್ದು ಏನೇ ಡೌಟ್ಸ್ ಇದ್ದರು, ಏನೇ ಆಗಿರಲಿ, ಅವ್ರ ಹತ್ರ ಕೇಳಿದ್ರೆ ಯಾವ ಟೈಮಲ್ಲಾದರೂ ಹೇಳ್ಕೊಡ್ತಿದ್ರು, ಅಷ್ಟು ಸಪೋರ್ಟಿವ್. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಎನ್ಕರೇಜ್ ಮಾಡಿ ತುಂಬ ಇದೆ, ಏನು ಹೇಳಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ನಮ್ಮ ಪ್ಲೇ ಗ್ರೌಂಡ್, ನಮ್ಮ ಬಾಸ್ಕೆಟ್ಬಾಲ್ ಕೋರ್ಟ್ ಅಂತೂ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್. ಈ ರೀತಿ ಕೋರ್ಟನ್ನು ನಾನು ಸಿರ್ಸಿಲ್ ಎಲ್ಲೂ ನೋಡಲಿಲ್ಲ, ಐ ಥಿಂಕ್ ಇಲ್ಲ ಕೂಡ. ಇಲ್ಲಿಯೇ ಕಲಿತು ಸಂಗೀತ ಕ್ಷೇತ್ರದಲ್ಲಿಯೂ ಹೆಸರು ಮಾಡಿದ ವಿದ್ಯಾರ್ಥಿನಿ ಸೃಷ್ಟಿ ಒಂದು ಹಾಡನ್ನು ಕೂಡ ಹೇಳೋ ಮೂಲಕ ಗಮನ ಸೆಳೆದಿದ್ದಾಳೆ. ನಾನು ಡಾನ್ ಬಾಸ್ಕೋದಲ್ಲಿ ಐಡೆಂಟಿಫೈ ಆಗಿದ್ದೆ ನನ್ನ ಹಾಡಿನಿಂದ. ಸೊ ಈಗ ನಾನು ಒಂದು ಹಾಡು ಹಾಡಲಿಕ್ಕೆ ಇಷ್ಟಪಡ್ತೀನಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು
ಅರಿತು ಪೇಳುವೆನಯ್ಯ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಯಾದಿ ಬಂಧುಗಳ ಬಿಡಲು ಬಹುದು ದಯಾದಿ ಬಂಧುಗಳ ಬಿಡಲು ಬಹುದು ಡಾನ್ ಬಾಸ್ಕೋ ಹೈಸ್ಕೂಲ್ ಬಗ್ಗೆ ಮುಖ್ಯಾಧ್ಯಾಪಕರು ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿರ್ಸಿಯ ಕೇಂದ್ರ ಭಾಗದಲ್ಲಿರುವಂತಹ ಸಂತ ಅಂತೋನಿ ಶಾಲೆಯು ಫಾದರ್ ಮೈಕೆಲ್ ಕಟ್ಟಕಯಂ ಇವರಿಂದ ಸ್ಥಾಪಿಸಲ್ಪಟ್ಟಿದ್ದು 1978 ತದನಂತರ ಫಾದರ್ ಜಾನ್ ಫರ್ನಾಂಡಿಸ್ ಅವರು ಮುಖ್ಯಾಧ್ಯಾಪಕರಾದರು 1995 ಕಾರ್ವಾರ್ ಧರ್ಮ ಪ್ರಾಂತ್ಯದ ಈ ಶಾಲೆಯನ್ನು ಪೋಷಕ ಶಾಲೆಯನ್ನು ಡಾನ್ ಬಾಸ್ಕೋ ಸಂಸ್ಥೆಯವರಿಗೆ ವಹಿಸಲಾಯಿತು ಪ್ರಾರಂಭದಿಂದಲೂ ಈ ಶಾಲೆಯು ಸಿರ್ಸಿ ನಗರವಷ್ಟೇ ಅಲ್ಲದೆ ಎಲ್ಲ ಕಡೆಗಳಲ್ಲಿಯೂ ತನ್ನ ಹೆಸರನ್ನು ಕೀರ್ತಿಯನ್ನು ಸ್ಥಾಪಿಸುತ್ತಾ ಬಂದಿದೆ ಮಕ್ಕಳು ಪ್ರಾರಂಭದ ಹಂತದಲ್ಲಿ ಕಡಿಮೆ ಇದ್ದುಕೊಂಡು 1981 ಇಂದಿನವರೆಗೆ ಸುಮಾರು 36 SSLC ಬ್ಯಾಚ್ಗಳು ಇಲ್ಲಿಂದ ಹೊರಹೋಗಿವೆ ಅನೇಕರು ವಿದ್ಯಾರ್ಥಿಗಳು ವಿದೇಶದಲ್ಲಿ ನಮ್ಮ ಸ್ಥಳಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ತಮ್ಮ ಕೀರ್ತಿಯನ್ನು ರಾಷ್ಟ್ರದಾದ್ಯಂತ ಬಿಂಬಿಸ್ತಾ ಇದ್ದಿದ್ದಾರೆ ಶಾಲೆಯು ಸರ್ವಾಂಗೀಣ ಪ್ರಗತಿಗೆ ಕಾರಣವಾಗಿದೆ ಆಟೋಟಗಳಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದೆ ಹಾಗೆಯೂ ಇಲ್ಲಿಯೂ ಕೂಡ SSLC ಪರಿಣಾಮವೂ ಕೂಡ ಪ್ರತಿ ವರ್ಷವೂ 100ಕ್ಕೆ 100ರಷ್ಟು ಬಂದು ಹೋದ ವರ್ಷ ಇಬ್ಬರು 6 ಮತ್ತು 7ನೇ ರಾಂಕವನ್ನು ರಾಜ್ಯಕ್ಕೆ ತೆಗೆದುಕೊಂಡಿದ್ದಾರೆ ಜನ್ಮಕ್ಕೆ ತಾಯಿ ಬೇಕು ಅನ್ನಕ್ಕೆ ಭೂಮಿ ಬೇಕು ಮನಸ್ಸಿಗೆ ನಂಬಿಕೆ ಬೇಕು ಯಶಸ್ಸಿಗೆ ಛಲ ಬೇಕು ಗೆಲುವಿಗೆ ಆತ್ಮಬಲ ಬೇಕು ಒಲವಿಗೆ ಬಾಂಧವ್ಯ ಬೇಕು ವಿದ್ಯೆಗೆ ಗುರು ಬೇಕು ಜ್ಞಾನಕ್ಕೆ ಇಂತಹದ್ದೊಂದು ಶಾಲೆ ಬೇಕು ಇಲ್ಲಿನ ಯಶಸ್ಸಿನ ಶ್ರೇಯಸ್ಸು ಒಬ್ಬಿಬ್ಬರಿಗಲ್ಲ ಎಲ್ಲ ಶಿಕ್ಷಕ ವೃಂದಕ್ಕೂ ಆಡಳಿತ ವರ್ಗಕ್ಕೂ ಅಭಿವೃದ್ಧಿಗಾಗಿ ಶ್ರಮಿಸಿದ ನಿಮಿತ್ತ ಬಾಂಧವರಿಗೂ ಸಲ್ಲಬೇಕು ವಿದ್ಯಾರ್ಥಿಗಳಿಗೆ ಶಾಲೆ ಬೇಕು ಆದರೆ ಉತ್ತಮ ವಿದ್ಯಾರ್ಥಿಯಾಗಿ ರೂಪುಗೊಳ್ಳೋಕೆ ಡಾನ್ ಬಾಸ್ಕೋದಂತಹ ಶಾಲೆ ಇರಲೇಬೇಕು